ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ದೇವಿ ಕ್ರಿಯೇಟಿವ್ ಅಂಡ್ ಹ್ಯಾಬಿಟ್ಸ್ ಚಾನೆಲ್ಗೆ ಸ್ವಾಗತ. ಶಿವ ಭಕ್ತರಿಗೆಲ್ಲ ಶ್ರೇಷ್ಠವಾದ ಹಬ್ಬ ಅಂದರೆ ಅದು ಶಿವರಾತ್ರಿ. ಸ್ನೇಹಿತರೆ, ಶಿವ ಪುರಾಣದಲ್ಲಿ ಶಿವರಾತ್ರಿಯ ಹಬ್ಬದ ಮಹತ್ವ ಹಾಗೂ ಆ ಹಬ್ಬವನ್ನು ಏಕೆ ಆಚರಿಸುತ್ತಾರೆ ಎನ್ನುವುದನ್ನು ಹಲವಾರು ಪುರಾಣ ಕಥೆಗಳಿಂದ ನಾವು ತಿಳಿದುಕೊಳ್ಳಬಹುದು. ಅದರಲ್ಲಿ ಒಂದೆರಡು ಕಥೆಯನ್ನು ನಾವು ಈಗ ಜ್ಞಾಪಕ ಮಾಡಿಕೊಳ್ಳೋಣ. ದೇವಾದಿದೇವ ಮಹಾದೇವ ಪರಮೇಶ್ವರ ಸ್ಮಶಾನ ರುದ್ರ ಜಗತ್ ರಕ್ಷಕ ಜಗದೀಶ್ವರ ಕರುಣಾಸಾಗರ ಆದಿಯೋಗಿ ಹೀಗೆ ನೂರಾರು ಹೆಸರುಗಳನ್ನು ಹೊಂದಿರುವ ಶಿವನು ಕಷ್ಟ ಅಂದಾಗಲೆಲ್ಲ ಬೇಗನೆ ಬಂದು ಭಕ್ತರಿಗೆ ಒಲಿಯುತ್ತಾನೆ. ಅದನ್ನು ಸಮುದ್ರ ಮಂಥನದ ಕಾಲದಲ್ಲಿ ಉದ್ಭವವಾದ ಕಾರ್ಕೋಟಕ ವಿಷ ಅಂದರೆ ಹಾಲಾಹಲ ಹೇಗೆ ಉಕ್ಕಿ ಬರ್ತಿತ್ತು ಅಂದರೆ ಈ ಜಗತ್ತನ್ನೇ ಆವರಿಸಿ ಜಗತ್ತನ್ನೇ ವಿನಾಶ ಮಾಡುವಂತಹ ಸ್ಥಿತಿಯಲ್ಲಿತ್ತು ಆ ಕಾರ್ಕೋಟಕ ವಿಷ. ಅದನ್ನು ಶಿವ ಹಿಂದು ಮುಂದು ನೋಡದೆ, ಸ್ನೇಹಿತರೆ ಆ ವಿಷ ಎಷ್ಟು ಭಯಂಕರವಾಗಿತ್ತು ಅಂದರೆ, ಅಂಥ ವಿಷವನ್ನು ಹಿಂದೂ ಮುಂದು ನೋಡದೆ ಶಿವ ಮುಂದೇನಾಗಬಹುದು ತನಗೆ ಅನ್ನುವಂಥ ಯೋಚನೆಯನ್ನು ಮಾಡಿದ ಕರುಣಾಸಾಗರ ಜಗದೀಶ್ವರ ಆದಿದೇವ ಶಿವ ತನ್ನ ಕಪಾಲ ಪಾತ್ರೆಯಲ್ಲಿ ಹಾಕ್ಕೊಂಡು ಕುಡಿದು ಬಿಡ್ತಾನೆ. ಆಗ ದೇವತೆಗಳು ದಾನವರು ದಿಗ್ಭ್ರಾಂತರಾಗ್ತಾರೆ. ಮುಂದೇನಾಗ್ಬೋದು, ಪರಶಿವನ ಗತಿ ಮುಂದೇನಾಗ್ಬೋದು ಅಂಥೇಳಿ ದಿಗ್ಭ್ರಾಂತರಾಗ್ತಾರೆ. ತಕ್ಷಣವೇ ಅಲ್ಲಿಗೆ ಬಂದ ಮಹಾದೇವಿ ಪರಶಿವನ ಕಂಠವನ್ನು ಅದುಮಿ ಹಿಡ್ಕೊಂಡ್ಬಿಡ್ತಾಳೆ. ಅಂದರೆ ಆ ವಿಷ ಶಿವನ ಶರೀರಕ್ಕೆ ಇಳಿಬಾರದು, ಅಲ್ಲೇ ನಿಂತ್ಕೋಬೇಕು ಅಂಥೇಳಿ ಅದನ್ನು ಆ ಗಂಟಲಲ್ಲಿ ಬಿಗಿಯಾಗಿ ಹಿಡ್ಕೋತಾಳೆ. ಅಷ್ಟು ಮಾತ್ರವಲ್ಲ, ದೇವ ದಾನವರು ಮಹಾದೇವಿ ಎಲ್ಲರೂ ಸಹಿತ ಸ್ತಂಭೀಭೂತರಾದರು. ಸ್ನೇಹಿತರೆ, ಅಷ್ಟು ಮಾತ್ರವಲ್ಲ, ಕಾಲವೇ ಸ್ತಂಭವಾಗೋಯ್ತು, ಇಡೀ ಜಗತ್ತೇ ನಿಶ್ಶಬ್ದವಾಯಿತು ಅಂದರೆ ಸ್ತಂಭ ಆಗೋಯ್ತು. ಆ ಸಮಯದಲ್ಲಿ ಮಹಾದೇವಿಯು ಶಿವನ ಉದರಕ್ಕೆ ಆ ಕಾರ್ಕೋಟಕ ವಿಷವು ಹೋಗದಂತೆ ಕಾಪಾಡಿಕೊಂಡಳು. ಇದರಿಂದ ಇಡೀ ಜಗತ್ತನ್ನು ಆ ಆಲಾಹಲದಿಂದ ಕಾಪಾಡಿದ, ಜಗತ್ತನ್ನು ಸಂರಕ್ಷಿಸಲೋಸಗ ಶಿವನು ತಾನೇ ಸ್ವತಃ ಆಲಾಹಲವನ್ನು ಕುಡಿದು ವಿಷಕಂಠನಾದ. ಇದರ ಪ್ರತೀಕವಾಗಿ ಶಿವರಾತ್ರಿ ಹಬ್ಬವನ್ನು ಆಚರಿಸ್ತೇವೆ. ಸ್ನೇಹಿತರೆ, ಸಮುದ್ರ ಮಂಥನ ಯಾಕೆ ನಡೀತು ಅಂತಂದರೆ, ತಮೋ ಗುಣಗಳನ್ನು ಹೊಂದಿರುವಂತಹ ಅಸುರರು ಅಂದರೆ ರಾಕ್ಷಸರ ಪ್ರಾಬಲ್ಯ ಹೆಚ್ಚಾದಾಗ ಸಾತ್ವಿಕ ಗುಣಗಳನ್ನು ಹೊಂದಿರುವಂತಹ ದೇವತೆಗಳಿಗೆ ಅಮರತ್ವ ಪ್ರಾಪ್ತಿ ಮಾಡಲು ಮಹಾವಿಷ್ಣುವು ಸಮುದ್ರ ಮಂಥನದ ಆದೇಶವನ್ನು ಮಾಡಿದ. ಮಂದಾರ ಪರ್ವತವೇ ಕಡುಗೋಲಾಗಿ ಆದಿಶೇಷನೇ ಹಗ್ಗವಾದ. ಮಹಾವಿಷ್ಣುವು ಕೂರ್ಮಾವತಾರವನ್ನು ತಳೆದು ಮಂದಾರ ಪರ್ವತಕ್ಕೆ ತನ್ನ ಬೆನ್ನನ್ನು ಒಡ್ಡಿ ಆಧಾರವಾದ. ಬೇಡಿದ್ದೆಲ್ಲವನ್ನೂ ನೀಡುವಂತಹ ಕಲ್ಪವೃಕ್ಷ ಹಾಗೂ ಕಾಮಧೇನುವು ಸಮುದ್ರ ಮಂಥನ ಮಾಡುವಾಗ ಬಂತು. ಅಷ್ಟು ಮಾತ್ರವಲ್ಲದೆ ಸರ್ವ ಭಾಗ್ಯಗಳನ್ನು ಕೊಡುವಂತಹ ಅಷ್ಟ ಐಶ್ವರ್ಯದ ಅಧಿದೇವತೆಯಾದ ಶ್ರೀ ಮಹಾಲಕ್ಷ್ಮಿಯು ಬಂದು ಎಲ್ಲ ಶುಭವೇ ಅಂತ ಅಂದ್ಕೊಂಡಿದ್ದಂತಹ ದೇವ ದಾನವರಿಗೆ ಕಾರ್ಕೋಟಕ ವಿಷವನ್ನು ನೋಡಿ ಅಂದರೆ ಸಮುದ್ರ ಮಂಥನ ಮಾಡುವಾಗ ಉದ್ಭವವಾದಂತಹ ಆಲಾಹಲ ವಿಷ ಕಾರ್ಕೋಟಕ ವಿಷವನ್ನು ನೋಡಿ ಗಾಬರಿಯಾದರು. ಏಕೆಂದರೆ ಅದರ ರಭಸ
ಎಷ್ಟಿತ್ತು ಅಂದರೆ ಇಡೀ ಜಗತ್ತನ್ನು ವಿನಾಶ ಮಾಡುವಂತಹ ಕಾರ್ಕೋಟಕ ವಿಷ ಅದಾಗಿತ್ತು. ಆ ಸಮಯದಲ್ಲಿ ದೇವ ದಾನವರು ಶಿವನನ್ನು ಮನವಿ ಮಾಡಿಕೊಂಡ್ರು, ಅವನ ಮೊರೆ ಹೋದರು. ಕ್ಷಣಾರ್ಧದಲ್ಲಿ ಧಾವಿಸಿ ಬಂದ ಪರಶಿವ ಅವರ ಕಷ್ಟಗಳನ್ನು ನೀಗಿಸಿದ, ಇಡೀ ಜಗತ್ತನ್ನು ರಕ್ಷಿಸಿದ. ಅದರ ಪ್ರತೀಕವಾಗಿ ನಾವೆಲ್ಲರೂ ಶಿವರಾತ್ರಿಯನ್ನು ಆಚರಿಸ್ತೇವೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಶಿವರಾತ್ರಿಯ ದಿನ ಉಪವಾಸ, ವ್ರತ ಹಾಗೂ ಜಾಗರಣೆಯನ್ನು ಯಾಕೆ ಮಾಡ್ತಾರೆ ಅನ್ನೋದನ್ನು ಮತ್ತೊಂದು ಸಣ್ಣ ಕಥೆಯಲ್ಲಿ ನಾವೆಲ್ಲರೂ ಕೇಳೋಣ. ಸ್ನೇಹಿತರೆ, ಬೇಡನೊಬ್ಬ ತನ್ನ ಬೇಟೆಗಾಗಿ ಬೆಳಿಗ್ಗೆನೇ ಬೇಗ ಎದ್ದು ಹೊರಟಿರ್ತಾನೆ. ಆದರೆ ಅವನು ಏನನ್ನೂ ಸೇವಿಸಿರಲ್ಲ, ಯಾಕಂದರೆ ಬೇಗ ಹೊರಟಿರ್ತಾನೆ, ಆದಷ್ಟು ಬೇಗ ಬಂದ್ಬಿಡೋಣ, ಮಧ್ಯಾಹ್ನದೊಳಗೆ ಮನೆ ಸೇರ್ಕೊಳ್ಳೋಣ, ಬೇಟೆಯನ್ನು ತಗೊಂಡು ಬರೋಣ ಅಂಥೇಳಿ ಕಾಡಿಗೆ ಹೋದಂತಹ ಬೇಡನಿಗೆ ಮಧ್ಯಾಹ್ನವಾದರೂ ಏನೂ ಸಿಕ್ಕಲ್ಲ, ಅಂದರೆ ಬೇಟೆ ಸಿಕ್ಕಲ್ಲ. ಆಗ ಏನು ಮಾಡ್ತಾನೆ ಬೇಡ, ಮತ್ತು ಮುಂದುವರಿತಾನೆ, ಕಾಡು ಒಳಗಡೆ ಹೋಗ್ತಾ ಇರ್ತಾನೆ. ಹೋಗ್ತಾ ಹೋಗ್ತಾ ದಟ್ಟ ಅಡವಿಯನ್ನು ಪ್ರವೇಶ ಮಾಡ್ತಾನೆ. ಆದರೂ ಛಲ ಬಿಡದ ಬೇಟೆಗಾರ ಮುನ್ನುಗ್ಗಿ ಹೋಗ್ತಾನೇ ಇರ್ತಾನೆ. ಕಾಡೊಳಗೆ ಹೇಗಾದರೂ ಮಾಡಿ ಇವತ್ತು ಒಂದೇ ಒಂದು ಬೇಟೆಯನ್ನು ತಗೊಂಡೇ ಹೋಗಬೇಕು ಅಂತೇಳಿ ಮುಂದೆ ಮುಂದೆ ಹೋಗ್ತಾನೇ ಇರ್ತಾನೆ. ಹೋದಂಗೆ ಹೋದಂಗೆಲ್ಲ ಟೈಮ್ ಹೋಗ್ತಾನೇ ಇರುತ್ತೆ, ಅವನಿಗೆ ಬೇಟೆ ಮಾತ್ರ ಸಿಗೋದಿಲ್ಲ. ಸಮಯ ಕಳೆದೇ ಹೋಗುತ್ತೆ, ಸಂಜೆಯಾಗುತ್ತೆ, ಕತ್ಲಾಗುತ್ತೆ. ಬೇಟೆಗಾರನಿಗೆ ಗೊತ್ತಾಗುತ್ತೆ ಆಗ ತಾನು ಮರಳಿ ಹೋಗೋಕ್ಕೆ ಆಗಲ್ಲ, ಯಾಕಂದರೆ ಕತ್ಲು ಆವರಿಸ್ಬಿಡುತ್ತೆ, ದಾರಿ ಕಾಣಿಸಲ್ಲ ಅಂಥೇಳಿ ಅವನೊಂದು ಉಪಾಯ ಮಾಡ್ತಾನೆ. ಒಂದು ದೊಡ್ಡ ಮರವನ್ನು ನೋಡ್ತಾನೆ. ಆ ಕತ್ಲಲ್ಲಿ ಅವನಿಗೆ ಅದು ಯಾವ ಮರ ಅಂತ ಸಹಿತ ಗೊತ್ತಾಗಲ್ಲ. ಆ ಮರದ ಮೇಲೆ ಹತ್ತು ಕುಳಿತ್ಕೋತಾನೆ. ಆವಾಗ ಅವನಿಗೆ ನಾನು ಬೆಳಗ್ಗೆಯಿಂದ ಏನೂ ಸೇವಿಸಿಲ್ಲ ಅನ್ನುವುದು ಗೊತ್ತಾಗುತ್ತೆ. ಆಗ ಆ ಕಷ್ಟಕ್ಕೆ ಅವನು ಶಿವನನ್ನು ಸ್ಮರಿಸ್ತಾ ಇರ್ತಾನೆ. ಸಮಯ ಕಳೆಯೋಕ್ಕೋಸ್ಕರ ಆ ಮರದ ಒಂದೊಂದು ಎಲೆಯನ್ನು ಕಿತ್ತಿ ಕಿತ್ತಿ ಕೆಳಗಡೆ ಹಾಕ್ತಿರ್ತಾನೆ. ಸ್ನೇಹಿತರೆ, ಕಾಕತಳಿಯೋ ಏನೋ ಎಂಬಂತೆ ಅಲ್ಲಿ ಕೆಳಗಡೆ ಒಂದು ಶಿವಲಿಂಗ ಸಹಿತ ಇರುತ್ತೆ. ಅವನು ಹಾಕಿದಂತಹ ಒಂದೊಂದು ಎಲೆಯು ಶಿವನ ಲಿಂಗದ ಮೇಲೆ ಬೀಳ್ತಾ ಇರುತ್ತೆ. ಶಿವನನ್ನೇ ಸ್ಮರಿಸ್ತಾ ಇರ್ತಾನೆ. ಶಿವನೇ, ಬೇಗನೆ ಬೆಳಕರಿಲಿ, ನನ್ನ ಸಂಕಷ್ಟ ಬೇಗನೆ ಕಳೆಯಲಿ ಅಂಥೇಳಿ ಒಂದೊಂದೇ ಎಲೆಗಳನ್ನು ಕಿತ್ತು ಕಿತ್ತು ಹಾಕ್ತಿರ್ತಾನೆ. ಆಗ ಬೆಳಕರೆದಾಗ ನೋಡ್ತಾನೆ, ರಾಶಿ ರಾಶಿ ಎಲೆಗಳು ಶಿವನ ಲಿಂಗದ ಮೇಲೆ ಬಿದ್ದಿರುತ್ತೆ. ಆ ಎಲೆಗಳು ಬೇರೆ ಯಾವುದೂ ಆಗಿರದೆ ಬಿಲ್ವದ ಎಲೆಗಳಾಗಿರುತ್ತೆ, ಅಂದರೆ ನಾವು ಈಗ ಪೂಜಿಸುವಂತಹ ಬಿಲ್ವ ಪತ್ರೆಯಾಗಿರುತ್ತೆ. ಶಿವನನ್ನು ಸ್ಮರಿಸುತ್ತಾ ಒಂದೊಂದು ಎಲೆಗಳನ್ನು ಶಿವನ ಲಿಂಗದ ಮೇಲೆ ಹಾಕುತ್ತಿದ್ದ ಬೇಡನಿಗೆ ಶಿವನು ಅನುಗ್ರಹವನ್ನು ನೀಡ್ತಾನೆ, ಅಂದರೆ ನಿನಗೆ ಒಳ್ಳೆಯದಾಗಲಿ ಅಂಥೇಳಿ ಅವನಿಗೆ ಆಶೀರ್ವಾದವನ್ನು ಮಾಡ್ತಾನೆ. ಸ್ನೇಹಿತರೆ, ಆ ಬೇಡನು ಮುಂದಿನ ಜನ್ಮದಲ್ಲಿ ಚಿತ್ರಭಾನು ಎಂಬ ರಾಜನಾಗಿ ರಾಜಯೋಗವನ್ನು ಪಡಿತಾನೆ. ಈ ಕಥೆಯನ್ನು ಭೀಷ್ಮಾಚಾರ್ಯರು ತಾನು ಶರಶ್ಚಯ್ಯೆಯಲ್ಲಿದ್ದಾಗ ಹೇಳಿದಂತಹ, ಮಹಾಭಾರತದಲ್ಲಿ ಹೇಳಿದಂತಹ ಕಥೆಯಾಗಿರುತ್ತೆ. ಸ್ನೇಹಿತರೆ, ಇದರ ಪ್ರತೀಕವಾಗಿ ನಾವು ಉಪವಾಸವನ್ನು ಹಾಗೂ ಜಾಗರಣೆಯನ್ನು ಮಾಡ್ತೇವೆ. ಅಂದರೆ ಉಪವಾಸ ಅಂದರೆ ಶಿವನ ಸ್ಮರಣೆ ಮಾಡ್ಕೋತಾ ಮಿತವಾಗಿ ಊಟ ಮಾಡಿಕೊಂಡು ಹಿತವಾಗಿ ಭಗವಂತನನ್ನು ಸ್ಮರಿಸಿದರೆ ನಮ್ಮ ಎಲ್ಲ ಕಠಿಣವಾದ ಕಷ್ಟಗಳನ್ನು ನೀಗಿಸುವಂತಹ ಶಕ್ತಿಯುಳ್ಳವ ಶಿವ ಅನ್ನುವ ಪ್ರತೀಕವಾಗಿ ಶಿವರಾತ್ರಿ ಹಬ್ಬವನ್ನು ಆಚರಿಸ್ತೇವೆ. ಜಾಗರಣೆ ಅಂದರೆ ಜಾಗೃತವಾಗಿರುವಂಥದ್ದು. ಜಾಗೃತಿ ಅಂದರೆ ಶಿವನ ಸ್ಮರಣೆಯನ್ನು ಜಾಗೃತಿಯಿಂದ ಮಾಡುವಂಥದ್ದು. ಸ್ನೇಹಿತರೆ, ರಾತ್ರಿ ಅಂದರೆ ಕತ್ತಲು, ಅಜ್ಞಾನ, ತಮಸ್ಸು ಅಂಥೇಳಿ. ಆ ಸಮಯದಲ್ಲಿ ನಾವು ಶಿವನ ಸ್ಮರಣೆಯನ್ನು ಮಾಡ್ತಾ ನಮ್ಮ ಮನಸ್ಸನ್ನು ಜಾಗೃತವಾಗಿ ಇಟ್ಕೊಂಡು
ಮಿತವಾದ ಆಹಾರವನ್ನು ಸೇವಿಸುತ್ತಾ ಶಿವನ ಸಾನ್ನಿಧ್ಯದಲ್ಲಿ ಇದ್ದುಕೊಂಡೆವೇನೋ ಅನ್ನುವಂಥ ರೀತಿಯಲ್ಲಿ ನಾವು ಇದ್ದು ರಾತ್ರಿಯನ್ನು ಕಳೆಯುವಂಥದ್ದೇ ಶಿವರಾತ್ರಿ. ಈ ಬೇಡನಿಗೆ ದೊರೆತಂಥ ಭಾಗ್ಯವು ಪ್ರತಿಯೊಬ್ಬರ ಜೀವನದಲ್ಲೂ ಸಿಕ್ಕಲಿ ಅಂಥೇಳಿ ಶಿವರಾತ್ರಿಯ ಉಪವಾಸ ಹಾಗೂ ಜಾಗರಣೆಯನ್ನು ಮಾಡ್ತೀವಿ. ಆಧ್ಯಾತ್ಮಿಕ ಚಿಂತನೆ, ಸಲಹೆ ಹಾಗೂ ವಿಚಾರಗಳಿಗಾಗಿ ವೈಷ್ಣವಿ ದೇವಿ ಕ್ರಿಯೇಟಿವ್ ಆ್ಯಂಡ್ ಹ್ಯಾಬೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರೆಯದೆ ಬೆಲ್ ಐಕಾನನ್ನು ಒತ್ತಿ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಶ್ರದ್ಧಾ ಭಕ್ತಿಯಿಂದ ಶಿವರಾತ್ರಿ ಹಬ್ಬವನ್ನು ಆಚರಿಸಿ ಕರುಣಾಸಾಗರ ಜಗದೀಶ್ವರ ದೇವಾದಿದೇವ ಮಹಾದೇವನ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ. ಸ್ನೇಹಿತರೆ, ಶಿವನ ಪಂಚಾಕ್ಷರಿ ಮಂತ್ರವಾದ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಸದಾ ಪಠಿಸುತ್ತಾ ಅದರಲ್ಲೂ ಶಿವರಾತ್ರಿಯ ದಿನದಂದು ಕ್ಷಣ ಕ್ಷಣವೂ ಪಠಿಸುತ್ತಾ ಶಿವನ ಕೃಪೆಗೆ ಪಾತ್ರರಾಗಿ ಎಲ್ಲ ಭಾಗ್ಯಗಳನ್ನು, ಸುಖ ಸಂಪತ್ತನ್ನು, ಸದ್ಬುದ್ಧಿಯನ್ನು ಪಡೆದು ಕೃತಾರ್ಥರಾಗೋಣ. ನಮಸ್ತೆ ಸ್ನೇಹಿತರೇ, ಮತ್ತೊಂದು ಶಿವ ಕಥೆಯೊಂದಿಗೆ ಬರುತ್ತೇನೆ.